ಶಾಸಕ ನೆಹರು ಓಲೇಕಾರ್ ಸೇಮ್ ಬೊಮ್ಮಾಯಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಟಿಕೆಟ್ ಸಿಕ್ಕಿಲ್ವಲ್ಲ ಅದ್ರ ಕುದಿ ಜೋರಾಗಿದೆ ನನಗೆ ಟಿಕೆಟ್ ತಪ್ಪಿಸಿದ್ದೇ ಈ ಬೊಮ್ಮಾಯಿ ಜಿಲ್ಲಾಧ್ಯಕ್ಷ ಸಿದ್ದರಾಜ್ ಕಲ್ಲುಕೋಟಿ ಅವರು ಹೇಳಿರೋದು ಅವರಿಬ್ರು ಮಾಡಿದ ಕುತಂತ್ರದಿಂದ ಟಿಕೆಟ್ ಕೈ ತಪ್ಪಿದೆ ನನಗೆ ಬೊಮ್ಮಾಯಿ ಮತ್ತು ಜಿಲ್ಲಾಧ್ಯಕ್ಷನಿಗೂ ಕೂಡ ತಕ್ಕ ಪಾಠವನ್ನು ನಾನು ಕಲಿಸ್ತೀನಿ ಮುಂದಿನ ದಿನಗಳಲ್ಲಿ ನಾನು ಮತ್ತು ನನ್ನ ಕಾರ್ಯಕರ್ತರು ಅವನು ಅದು ಹೆಂಗ್ ಚುನಾವಣೆ ಮಾಡ್ತಾನೆ ನಾನು ನೋಡ್ತೀನಿ ಅವ್ನು ಬಿಟ್ಟು ಅವನು ಜಿಲ್ಲೆಯಲ್ಲಿ ಎಷ್ಟು ಸೀಟ್ ಗೆಲ್ಲಿಸ್ತಾನೋ ನೋಡ್ತೀನಿ ನಾನು ನನಗೆ ಕೊಟ್ಟಿಲ್ಲ ಅಲ್ವಾ ನೀವುಗಳು ಟಿಕೆಟ್ ಈ ಸಲ ಬಿ ಎಸ್ ವೈ ಹೆಸರಲ್ಲಿ ಸಿಎಂ ಆಗಿ ಅವ್ರಿಗೆ ಮೋಸ ಮಾಡಿದ್ದಾನೆ ಸಿಎಂ ಮಾಡಿದ ಹಗರಣ ನಾನ್ ಬಯಲಿಗೆ ತರ್ತೀನಿ ಹಿಂಗೆ ಬಂಡಾಯ ಜೋರಾಗ್ತಾ ಇದೆ ಸಿಎಂ ಬೊಮ್ಮಾಯಿ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದ್ದಾನೆ ಬೊಮ್ಮಾಯಿ ಏಕವಚನದಲ್ಲಿ ಪಾಪ ಕಣ್ಣೀರು ಹಾಕ್ತಿದ್ರು ನೆನ್ನೆ ಹಾಗೆ ನೋಡದಾದ್ರೆ ಇವತ್ತು ಬಿಜೆಪಿಯ ಎರಡನೇ ಹಂತದ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಅದರಲ್ಲೂ ಹಾಲಿ ಶಾಸಕರಂತಹ ನೆಹರು ವಲ್ಲೇಕಾರ್ ಅವರಿಗೆ ಟಿಕೆಟ್ ತಪ್ಪಿರುವಂಥದ್ದು ಸರ್ ಬಹಳಷ್ಟು ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು ಬಟ್ ಟಿಕೆಟ್ ಮಿಸ್ ಆಗಲಿಕ್ಕೆ ಏನು ಕಾರಣ ಸರ್ ಟಿಕೆಟ್ ಮಿಸ್ ಆಗಲಿಕ್ಕೆ ಬಸವರಾಜ ಬೊಮ್ಮಾಯಿಯೇ ಕಾರಣ ಮುಖ್ಯಮಂತ್ರಿಗೆ ನಮ್ಮನ್ನು ನೋಡಲಿಕ್ಕೆ ಸಹಿಸ್ತಾ ಇರಲಿಲ್ಲ ಉದ್ದೇಶಪೂರ್ವಕವಾಗಿ ನಮ್ಮ ಟಿಕೆಟನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಜಿಲ್ಲಾ ಅಧ್ಯಕ್ಷ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರೂ ಸೇರಿ ಈ ರೀತಿ ಕುತಂತ್ರವನ್ನು ಮಾಡಿದ್ದಾರೆ ಆ ಕುತಂತ್ರದಿಂದ ಇವತ್ತಿನ ದಿವಸ ಕೈ ತಪ್ಪಿದೆ ಇದಕ್ಕೆ ನಾವೇನು ಖೇದವನ್ನು ಪಟ್ಕೊಳ್ಳೋದಿಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಜಿಲ್ಲಾಧ್ಯಕ್ಷನಿಗೂ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೂ ತಕ್ಕ ಪಾಠವನ್ನು ಕಲಿಸದೆ ಬಿಡೋದಿಲ್ಲ ಮುಂದೆ ಅವನು ಚುನಾವಣೆಯೂ ಇದೆ ಯಾವ ರೀತಿ ಚುನಾವಣೆ ಮಾಡ್ತಾನೆ ಅನ್ನುವಂಥದ್ದು ಜಿಲ್ಲೆಯಲ್ಲಿ ಎಷ್ಟು ಸೀಟ್ ಗೆಲ್ಲಿಸ್ತಾನ ಅಂಥೇಳಿ ಅನ್ನುವಂಥದ್ದನ್ನು ಸಹಿತ ಕಾದು ನೋಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅವನ ಹಣೆ ಬರ ಏನೈತಿ ಅಂಥೇಳಿ ಅಂಥೇಳಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಾಗ್ತದ ದೇಶ ರಾಷ್ಟ್ರೀಯ ನಾಯಕರಿಗೆ ಅದಕ್ಕೆ ಇಂಥ ಒಂದು ಕಳಪೆ ರಾಜಕಾರಣಿ ಕಳಪೆ ಅವನು ಯಡಿಯೂರಪ್ಪನವರ ಆಶೀರ್ವಾದದಿಂದ ಆದಂಥವ್ನು ಯಡಿಯೂರಪ್ಪನವರ ಆಶೀರ್ವಾದದಿಂದ ಆದವನು ಯಡಿಯೂರಪ್ಪನವ್ರಿಗೆ ಕೈ ಕೊಡುವಂಥ ಕೆಲಸವನ್ನು ಮಾಡ್ತಾ ಈಗ ಅದಕ್ಕೆ ಅವನಿಗೆ ಪಾಠವನ್ನು ಕಲಿಸ್ತೀವಿ ಸರ್ ನೆಹರು ಉಲೇಕರ್ ಅವರು ಯಾಕೆ ಅವ್ರ ಮೇಲೆ ಅಷ್ಟು ಸಿಟ್ಟು ದ್ವೇಷ ಟಿಕೆಟ್ ತಪ್ಪಕ್ಕೆ ಏನು ಅವನು ಅವನ್ನೇ ಕೇಳಬೇಕಿದ ನೆಹರು ಉಲೇಕರ್ ಬಗ್ಗೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳನ್ನುವಂಥದ್ದು ನನಗನ್ನಿಸ್ತದೆ ನನ್ನ ಬೆಳವಣಿಗೆಯನ್ನು ಸಹಿಸದೇ ಇರುವಂಥದ್ದು ನಾನು ರಾಜಕಾರಣದಲ್ಲಿ ಇದ್ವಿ ಅಂತೇಳಿ ಅಂತ ಹೇಳಿದರೆ ಅವನಿಗೆ ಸಮಸ್ಯೆ ಆಗ್ತದೆ ನನಗಿಂತ ಮುಂದೆ ಹೋದಾರು ಅಂತ ಅನ್ನುವಂಥ ಕಾರಣದಿಂದ ಹೋದ ಹಿಂದಿನ ಬಾರಿಯೂ ಸಹಿತ ಟಿಕೆಟ್ ತಪ್ಪಿಸಲಿಕ್ಕೆ ಬಸವರಾಜ ಬೊಮ್ಮಾಯಿನೇ ಮುತುವರ್ಜಿಯನ್ನು ವಹಿಸಿ ಅಡ್ಡಾಡಿದ್ರು ಅದಕ್ಕೆ ಇವೆಲ್ಲ ಕಾರಣದಿಂದ ಬಸವರಾಜ ಬೊಮ್ಮಾಯಿ ಅವನ ವೈಯಕ್ತಿಕ ಸೇಡನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಸರ್ ನಿಮ್ಮ ಮುಂದಿನ ನಡೆ ಏನು ಸರ್ ಮುಂದಿನ ನಡೆ ನಾಳೆ ಸಭೆಯನ್ನು ಕರೆದಿದ್ದೇವೆ ಸಭೆಯಲ್ಲಿ ಏನು ಜನ ಸೇರ್ತದೆ ಆ ಸೇರಿದಂಥ ಜನ ಏನು ನಿರ್ಣಯ ಮಾಡ್ತದೆ ಆ ನಿರ್ಣಯ ಪ್ರಕಾರ ಮಾಡ್ತೇವೆ ಮೊದಲೇ ಈ ನಿರೀಕ್ಷೆ ಮಾಡಿದರೆ ಹೇಗೆ ಟಿಕೆಟ್ ತಪ್ಪುತ್ತೆ ಅನ್ನೋ ನಿರೀಕ್ಷೆ ಮಾಡಿ ಇಲ್ಲ ಯಾವುದೇ ನಿರೀಕ್ಷೆ ಇರಲಿಲ್ಲ ಯಾವ ನಾಯಕರು ಸಹಿತ ಯಾವುದನ್ನು ಹೇಳಿರಲಿಲ್ಲ ಮತ್ತು ನಾವು ಒಳ್ಳೆಯ ಕೆಲಸವನ್ನು ಮಾಡಿರುವುದರಿಂದ ಅದನ್ನು ಕೊಟ್ಟೆ ಕೊಡ್ತಾರ ಅನ್ನುವಂಥ ವಿಶ್ವಾಸ ಇತ್ತು ಆದರೆ ಇಂಥ ಒಂದು ಈ ಕ್ರೂರಿ ಇಲ್ಲಿ ಇದಾನ ಅಂಥೇಳುವಂಥದ್ದು ಈಗ ಗೊತ್ತಾಯ್ತು ನಮಗೆ ಒಲೆಕರ್ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತಾರೋ ಅಥವಾ ಯಾವ್ದಾರು ಪಕ್ಷಕ್ಕೆ ಸೇರ್ತಾರೋ ಹೇಗೆ ಸರ್ ನಾಳೆ ಅದನ್ನ ನಿರ್ಣಯವನ್ನು ಮಾಡ್ತಾರೆ ನಾಳೆ ನಿರ್ಣಯವನ್ನು ಮಾಡಿ ಏನು ಜನ ಹೇಳ್ತಾರ ಅದರ ಪ್ರಕಾರ ಮಾಡ್ತೀವಿ ನನ್ನ ಟಿಕೆಟ್ ತಪ್ಪಲು ಪ್ರಮುಖವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕಾರಣ ನನ್ನ ಬೆಂಬಲಿಗರ ಸಭೆಯನ್ನು ನಾಳೆ ಬೆಳಗ್ಗೆ ಕರೆದು ಮುಂದಿನ ನಡೆಯನ್ನು ತಿಳಿಸುವುದಾಗಿ ಒಲೆಕರ್ ಹೇಳಿರುವಂತದ್ದು ಕ್ಯಾಮರಾ ನಗರ ಜೊತೆ ಪಕಿರ ಪಬ್ಲಿಕ್ ಟಿವಿ ಹಾವೇರಿ